ಇವತ್ ಬೆಳಗ್ಗೆಯಿಂದ ಎಲ್ಲೋ ಒಂದ್ ಕಡೆ ಝೋನ್ ಡೌಟ್ ಆಗಿದ್ದೀನೇನೋ ಅಂತ ಅನಿಸ್ತಾ ಇದೆ ಗುರು. ಏನ್ ಆಗ್ತಾ ಇದೆ ಸುತ್ತಮುತ್ತ, ಏನ್ ನಡೀತಾ ಇದೆ, ಯಾವ್ದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬೆಳಗ್ಗೆ ಎದ್ದು ಇಂಟರ್ನೆಟ್ ಆನ್ ಮಾಡಿದ ತಕ್ಷಣ ಪಟ್ಟಂತ ಒಂದು ಟ್ವೀಟ್ ಅದು ಬಂದು ಮಾಯ ಆಗ್ಬಿಡುತ್ತೆ. RIP ಅಟ್ ಪುನೀತ್ ರಾಜ್ಕುಮಾರ್, ಇದು ತುಂಬ ಬೇಗ ಹೋಗ್ಬಿಟ್ರು ಅಂತ ನನಗೆ ತಳಮಳ ಶುರುವಾಗೋಯ್ತು. ಏ ಏನು ಗುರು, ಅದು ಫೇಕ್ ನ್ಯೂಸಾ, ಏನು ಅಲ್ಲಿ ಹೋಗ್ತೀನಿ, ಆ ಟ್ವೀಟ್ ಡಿಲೀಟ್ ಆಗಿಬಿಟ್ಟಿರುತ್ತೆ. ಆಮೇಲೆ ನೋಡ್ತೀನಿ, ಓಕೆ ಇಲ್ಲ ಗುರು, ಹುಷಾರಾಗಿದ್ದಾರಂತೆ, ಏನೋ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತೆ, ಆರಾಮಾಗಿದ್ದಾರಂತೆ, ಕನ್ವಿನ್ಸ್ ಮಾಡ್ಕೋತಾಯಿನಿ. ಇಲ್ಲ ಗುರು, ಏನಾಗಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಇವಾಗ್ಲೂ ಈ ಕ್ಷಣಕ್ಕೂ ಆ ನ್ಯೂಸು ಅಪ್ಪು ಅವ್ರು ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋ ಒಂದು ನ್ಯೂಸು ಡೈಜೆಸ್ಟೇ ಆಗ್ತಾಯಿಲ್ಲ. ಹೆಂಗೆ ಗುರು, ಮೊನ್ನೆ ಇನ್ನೂ ಬಜರಂಗಿ ಫಂಕ್ಷನಲ್ಲಿ ನೋಡಿದ್ವಿ, ಅಷ್ಟು ಖುಷಿಯಾಗಿ ಅಷ್ಟು ನಗ್ನಾಗ್ತಾ ಇದ್ದಾರೆ, ಎಂಥ ಹೆಲ್ದಿ ಲೈಫ್ ಸ್ಟೈಲು. ಇವತ್ತು ನಾ ಬೆಳಗ್ಗೆ ಎದ್ದು ಜಿಮ್ಗೆ ಹೋಗ್ತೀನಿ, ಸಂಜೆ ಎಲ್ಲ ಜಾಗಿಂಗ್ ಮಾಡ್ತೀನಿ ಅಂತಲೇ, ಅದಕ್ಕೆ ಇನ್ಸ್ಪಿರೇಷನ್ ಅವರು. ಅವ್ರು ಹಾಕ್ತಿದ್ದು ಪೋಸ್ಟ್ಗಳನ್ನ ನೋಡಿ, ಏನು ಗುರು ನಾವು ಲಾಕ್ಡೌನಲ್ಲಿ ಕೂತ್ಕೊಂಡು ಸೋಂಬೇರಿಗಳಾಗ್ಬಿಟ್ಟಿದ್ವಿ. ಅವ್ರು ಆ ರೀತಿ ನಮ್ಮನ್ನು ಇನ್ಸ್ಪೈರ್ ಮಾಡ್ತಾಯಿದ್ರು. ಇವಾಗ ನಮ್ಮ ಮಧ್ಯೆ ಇಲ್ಲ, ಎಲ್ಲೊಂದು ಕಡೆ ಇದನ್ನು ಕನಸು ಗುರು, ಯಾವುದೋ ಕೆಟ್ಟ ಕನಸು, ಇದನ್ನು ಬಿಟ್ಟು ನಾನು ಎದ್ಬಿಡ್ತೀನೇನೋ ಅಂತ ಅನಿಸುತ್ತೆ. ನಿಂಗೆ ಎಲ್ರಿಗೂ ಹಾಗೆ ಅನಿಸ್ತಾ ಇರ್ಬೋದು, ಕನಸಲ್ಲಿ ಏನೋ ಆಗ್ತಿವ್ರು, ಕೆಟ್ಟ ಕನಸು ಎದ್ಬಿಡ್ತೀವಿ ಎದ್ಬಿಡ್ತೀವಿ ಅಂತ ಅನ್ನಿಸ್ತಾ ಇದೆ. ಆ ಒಂದು ರಿಯಾಲಿಟಿ ಸೆಟ್ ಇನ್ ಆಗ್ತಾನೇ ಇಲ್ಲ. ಮೊನ್ನೆ ಇನ್ನೂ ಯಾವುದೋ ಒಂದು ಮೇಲ್ ಹಳೆಯ ಮೇಲ್ಗಳನ್ನೆಲ್ಲ ನೋಡ್ಕೊಂಡು ಒಂದಷ್ಟು ಡಿಲೀಟ್ ಮಾಡ್ತಾ ಇದ್ದೆ. ಆವಾಗ ನನಗೆ 2013 ಒಂದು ಮೇಲ್ ಸಿಕ್ತು. ಅದು ಓಪನ್ ಮಾಡಿದಾಗ ನಾನು ಟೋಪಿವಲ್ಲ ಫಂಕ್ಷನ್ಗೆ ಹೋಗಿದ್ದೆ ಆವಾಗ. ಸೊ ಆವಾಗ ಒಂದು ಫೋಟೋ ಸಿಕ್ಕಿತ್ತು, ಆವಾಗಿಂದು ನಾನು ಅಪ್ಪು ಜೊತೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡಿದ್ದೆ. ನನಗೆ ಗೊತ್ತಿರಲಿಲ್ಲ ಆ ಫೋಟೋ ಇದೆ ಅಂತಂದ್ಬಿಟ್ಟು. 2013 ಫೆಬ್ರವರಿ ಐ ತಿಂಕ್ 23 ಏನೋ ಇರ್ಬೋದು ನಾನು ಆಡಿಯೋ ಫಂಕ್ಷನಲ್ಲಿ ಅದನ್ನು ನೋಡಿದೆ, ಭಾಳ ಖುಷಿಯಾಯಿತು. ಏ ಅಪ್ಪು ಅವ್ರನ್ನ ಮೀಟ್ ಮಾಡೋದಕ್ಕೆ ಒಂದ್ಸಲ ಅವಕಾಶ ಸಿಕ್ಕಿತ್ತಲ್ಲ, ಆ ಫೋಟೋ ನನ್ನ ಹತ್ರ ಇದೆಯಲ್ಲ ಅಂತ ಇತ್ತು ಇತ್ತು ಅಂತ ಅನಿಸಿತ್ತು. ನಮ್ಮ ಫ್ರೆಂಡ್ ಕಳಿಸಿದ್ದ ಅನ್ನೋದೇ ಮರ್ತೋಗಿತ್ತು. ಸಗದಾಗಿದೆ ಗುರು, ಇಟ್ಕೋಬೇಕು. ಆ್ಯಂಡ್ ಆವಾಗಲೇ ನನಗೆ ಮೀಟ್ ಮಾಡೋದಕ್ಕೆ ಆ ಒಂದು ಚಾನ್ಸ್ ಸಿಕ್ಕಿತ್ತು, ಅದಾದಮೇಲೆ ಸಿಗಲೇ ಇಲ್ಲ. ಬರೀ ಸಿನಿಮಾದಲ್ಲಿ ನೋಡಿ ನಾವು ಅದನ್ನು ಖುಷಿ ಪಡ್ತಿದ್ದು ಹೊರತು ಎದುರುಗಡೆ ಮೀಟ್ ಮಾಡೋದಕ್ಕೆ ಆಗೇ ಇರಲಿಲ್ಲ. ಆ್ಯಂಡ್ ಈ ತಿಂಗಳು ನವೆಂಬರ್ 25 ದ್ವಿತ್ವ ಸಿನಿಮಾದ ಶೂಟಿಂಗ್ ಏನು ಶುರು ಆಗಬೇಕಾಗಿತ್ತು, ನಾನು ಕೂಡ ಅದರಲ್ಲಿ ವರ್ಕ್ ಮಾಡಬೇಕಾಗಿತ್ತು. ಅದ್ರ ಮೇಲೇ ಇಲ್ಲಿ ಹಿಂದ್ಗಡೆ ನೋಡಿ ಎಲ್ಲ ಖಾಲಿಯಾಗಿರೋದು ಯಾಕೆ ಅಂತಂದರೆ, UKಯಿಂದ ಮನೆಯೆಲ್ಲ ಖಾಲಿ ಮಾಡಿಕೊಂಡು ಗಂಟು ಮೂಟೆ ಕಟ್ಕೊಂಡು ಮುಂದಿನ ಭಾನುವಾರ ನಾನು ಇಂಡಿಯಾಗೆ ಬರ್ತಾಯಿದ್ದೀನಿ. ಇನ್ನೂ ಬರ್ತಾಯಿದ್ದೀನಿ ಯಾಕೆಂತಲೇ 25 ಅವ್ರ ಜೊತೆ ವರ್ಕ್ ಮಾಡಬೇಕಾಗಿತ್ತು. ದ್ವಿತ್ವ ಶೂಟ್ ಆಗ್ತಾಯಿತ್ತು, ಕನಸು ಅಪ್ಪು ಅವ್ರ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಅಂದ್ರೇ ಹುಡ್ಕೊಂಡು ಹೋಗ್ತಾ ಇದ್ದವ್ರು ನಾವು. ಅವ್ರ ಸಿನಿಮಾದಲ್ಲೇ ಒಂದು ನಾವೊಂದು ಭಾಗಿಯಾಗ್ಬೋದು, ಏನೋ ಒಂದು ಚಿಕ್ಕ ಸೈಡಲ್ಲಿ ಏನೋ ಮಾಡ್ಕೋತೀವಿ ಅಂತಂದ್ರು ಆ ಒಂದು ಕನಸು ನನಸಾಗುತ್ತಲ್ಲ ಅಂತ ಕಾಯ್ತಾ ಇದ್ದೆ. ಆ ಕನಸಾಗಿ ನೋಡ್ಕೊಂಬಿಡ್ತು. ಒಂದೊಂದ್ಸಲ ಅನಿಸುತ್ತೆ ನಂದು ಬಿಟ್ಟಾಕಿ ಆ ಕನಸು ನನಸಾಗಿಲ್ದ ಹೋದ್ರೂ ಪರವಾಗಿತ್ತಲ್ಲ ಗುರು, ಅಪ್ಪು ಅವ್ರು ಇನ್ನೂ ನಮ್ಮ ಮಧ್ಯೆ ಇರಬೇಕಾಗಿತ್ತು. ಆ ಸ್ಮೈಲು, ಆ ಒಳ್ಳೆತನ, ಆ ಒಂದು ಹಂಬಲ್ನೆಸ್ಸು, ಆ ಒಂದು ಇನ್ಸ್ಪಿರೇಷನ್ ಏನಿದೆ ಅದು ಎಲ್ಲ ಜನ್ರೇಷನ್ವರೆಗೂ ಐ ತಿಂಕ್ ಭಾಳನೇ ಇಷ್ಟ ಆಗ್ತಿದ್ದಂಥ ಒಬ್ಬ ವ್ಯಕ್ತಿಯವರು. ನನಗೆ ವಿಷಯ ಗೊತ್ತೋ ಇಲ್ವೋ ಅಥವಾ ಆ ಥರ ಅಂತಂದ್ಬಿಟ್ಟು ನಮ್ಮ ತಾಯಿಯವರು ಬೆಳಗ್ಗೆ ಫೋನ್ ಮಾಡಿದ್ರು ನನಗೆ, ವಿಷಯ ಗೊತ್ತಾಯ್ತಾ ಅಂತಂದ್ಬಿಟ್ಟು. ಹೌದು ನೋಡ್ತಾ ಇದ್ದೆ ಅಂತಂತೆ. ನಾನು ಹೇಳ್ತಾ ಇದ್ದೆ ಹಾಂ ನಾನು ಮೊಬೈಲಲ್ಲಿ ನೋಡ್ತಾ ಇದ್ದೆ ಅಂತ. ನಮ್ಮ ಅಮ್ಮಗೆ ನ್ಯೂಸ್ ಹೇಳಬೇಕಾದ್ರೆ ತಡ್ಕೊಳೋಕ್ಕೆ ಆಗಲಿಲ್ಲ, ಅವರೇ ಹತ್ಬಿಟ್ರು. ಆ ಮಟ್ಟಿಗೆ ಪ್ರತಿಯೊಬ್ಬರನ್ನು ಟಚ್ ಮಾಡಿದ್ರು. ಎಲ್ಲೋ ನಮ್ಮ ಮನೆಯಲ್ಲೇ ಒಂದು ಲಾಸ್ ಆಗಿದೆಯೇನೋ, ನಮಗೆ ತೀರ ಹತ್ತಿರ ಆದವ್ರನ್ನ ನಾವು ಕಳ್ಕೊಂಡಿದ್ದೀವೇನೋ ಅನ್ನೋ ಒಂದು ಫೀಲ್ ಇದೆ. ಯಾಕಂತಂದರೆ ಅವರ ವ್ಯಕ್ತಿತ್ವ ಆಗಿತ್ತು, ಅವ್ರು ಮಾಡ್ತಾ ಇದ್ದ ಸಿನಿಮಾಗಳು ಕೂಡ ಹಾಗೇ ಇತ್ತು. ಅವರ ಒಂದು ಜರ್ನಿ ಏನಿದೆ, ಸಿನಿಮಾ ಜರ್ನಿ, ಅದ್ರಲ್ಲಿ ನಾವು ಭಾಗಿಯಾಗಿದ್ವೇನೋ ಅಂತ ಅನಿಸುತ್ತೆ. ಯಾಕಂದರೆ 2002 ಅಪ್ಪು ಸಿನಿಮಾ ಬಂದಿದ್ದು, ಅಲ್ಲಿಂದ ನಾವು ನೋಡೋದಕ್ಕೆ ಶುರು ಮಾಡಿದ್ದು ಅವ್ರ ಸಿನಿಮಾಗಳನ್ನ. ಸೊ ಆ ಜರ್ನಿಲಿ ನಾವು ಇದ್ವಿ, ನಮ್ಮದು ಟೆಂತಲ್ಲಿದ್ದೆ ಮುಗಿತಾ ಇತ್ತು, ಅವ್ರ ಸಿನಿಮಾಗಳನ್ನ ನೋಡ್ಕೊಂಬಂದಿದ್ದೀವಿ. ಆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಇನ್ವಾಲ್ವ್ ಆಗಿದ್ದೀವಿ. ಆ್ಯಂಡ್ ನಿಜವಾಗ್ಲೂ ಆ ಟೈಮಲ್ಲಿ ಫುಲ್ ಆ್ಯಕ್ಷನ್ನು, ಮಾಸು, ಲಾಂಗು, ಮಚ್ಚು ಇದೇ ನಡೀತಾ ಇತ್ತು. ನಮಗೂ ಕೂಡ ಅದೇ ಹುಚ್ಚಿತ್ತು. ಮಧ್ಯದಲ್ಲಿ ಅದೇ ಟೈಮಲ್ಲಿ ಮತ್ತೊಬ್ಬ ಯಂಗ್ ಹೀರೋ ಬಂದು ಕಂಪ್ಲೀಟ್ಲಿ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡ್ತಾರೆ, ಈ ಕಡೆ ಆ್ಯಕ್ಷನ್ನು ಇಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಮಾಸು ಮಸಾಲಗಳ ಮಧ್ಯನೂ ಕೂಡ ಒಂದು ಸಪ್ರೇಟ್ ತಮ್ಮದೇ ಆದಂಥ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡ್ರು. ಈ ಕಡೆ ಮಾಸನ್ನು ಥಿಯೇಟ್ರಿಗೆ ಕರ್ಕೊಂಬಂದರು, ಕ್ಲಾಸನ್ನು ಥಿಯೇಟ್ರಿಗೆ ಕರ್ಕೊಂಬಂದರು. ನಮ್ಮ ಮನೇಲಿ ಇವತ್ತಿಗೂ ನಮ್ಮ ಅಮ್ಮಂಗೆ ಏನಾದ್ರು ಹೋಗ್ಬಿಟ ಅಮ್ಮ ಸಿನಿಮಾ ನೋಡೋಕೆ ಹೋಗೋಣ ಅಂತಂದರೆ ನಾವು ಅವಾಗಂತ ಅಂತಿದ್ದೆ, ಏ ಬರೀ ಹೊಡೆದಾಟ ಬರ್ದಾಟ ನಾನು ಬರಲ್ಲ ಅಂತಿದ್ರು. ಅದೇ ಪುನೀತ್ ಅವ್ರ ಸಿನಿಮಾ ಅಂತಲೇ ಯಾವುದು ಏನು ಅಂತಲೂ ಕೇಳ್ತಿರ್ಲಿಲ್ಲ ಅವರು, ಬಂದ್ಬಿಡೋರು. ಯಾಕಂತಂದರೆ ಆ ಒಂದು ಕಾನ್ಫಿಡೆನ್ಸ್ ಇತ್ತು ಅವ್ರ ಮೇಲೆ, ಎಂಥ ಒಳ್ಳೆ ಕಂಟೆಂಟ್ ಕೊಡ್ತಾರೆ ಅನ್ನೋದು, ಆ ನಂಬಿಕೆ, ಆ ಪ್ರೀತಿ ಎಲ್ಲ ಜನ್ರೇಷನ್ ಅವರು ಕೂಡ ಅಪ್ಪು ಅವ್ರ ಮೇಲೆ ಇಟ್ಕೊಂಡಿದ್ರು. ಕಷ್ಟ, ನೀವೇನೇ ಫ್ಯಾನ್ ಅವರ್ಸ್ ನೋಡಿ ಅವ್ರು ಇನ್ವಾಲ್ವ್ ಆಗ್ತಿದ್ದಿದ್ದು ಕಡಿಮೆ, ಅವ್ರದ್ದು ಒಂಥರ ಹಿ ವಾಸ್ ದಟ್ ನ್ಯೂಟ್ರಲ್ ಹೀರೋ.
ಯಾವುದಕ್ಕೂ ತಲೆ ಹಾಕ್ದಲೆ ಪ್ರತಿಯೊಬ್ಬರು ಕೂಡ ಓಕೆ ಅಪ್ಪು ಅವ್ರ ಸಿನಿಮಾ ಬಂತು ಅಂದರೆ ಪ್ರತಿಯೊಬ್ಬರು ಹೋಗಿ ನೋಡೋರು. ಆ ರೀತಿ ಒಂದು ವ್ಯಕ್ತಿತ್ವ. ಏನಕ್ಕೆ ಇಷ್ಟು ಬೇಗ, ಇನ್ನು ಎಷ್ಟು ಜಾಸ್ತಿ ಸಿನಿಮಾಗಳು ಮಾಡಬೇಕಾಗಿತ್ತು, ಎಷ್ಟು ನಮಗೆ ಹತ್ತಿರ ಆಗಬೇಕಾಗಿತ್ತು, ಎಷ್ಟು ಅರೋನೋ ಇನ್ನೂ ಕೋಟ್ಯಂತರ ಜನ ಅವರ ಅಭಿಮಾನಿಗಳು ಆಗೋದಿತ್ತು. ಇನ್ನೂ ಒಂದು ಎರಡು ಮೂರು ಜನ್ರೇಷನ್ಗೆ ಅವರು ಮಾದರಿ ಆಗಬೇಕಾಗಿತ್ತು. ಈಗ ಹೇಳ್ತಾರಲ್ಲ ಒಳ್ಳೆಯವ್ರನ್ನ ದೇವ್ರು ಬೇಗ ಕರ್ಕೊಂಡ್ಬಿಡ್ತಾನೆ ಅಂತ, ತಿಂಕ ಹಾಗೆ ಆಯಿತು ಅಂತ ಅನಿಸುತ್ತೆ. ಆರೋನರಿ ನಾನು ಹೇಳ್ತೀನಿ, ಅದು ನನಗೆ ವರ್ಡ್ಸ್ ಅನ್ನೋದು ಅಥವಾ ಏನು ಹೇಳಬೇಕು ಅನ್ನೋದು ತುಂಬಾ ನೋವಾಗುತ್ತೆ. ಒಂದು ಸಿನಿಮಾಗೆ ಅಂತ ಬಂದಾಗಲೂ ಕೂಡ ಅವರಲ್ಲಿದ್ದ ಥಿಂಕಿಂಗೇ ಬೇರೆ ಅಂತ ಅನಿಸಿ. ಇವತ್ತು ಒಬ್ಬರೊಬ್ಬರು ಹಂಚ್ಕೋಬೇಕಾದ್ರೆ ನೀವು ನೋಡಿ, ಪ್ರತಿಯೊಬ್ಬರವ್ರನ್ನ ಇಷ್ಟಪಡ್ತಿದ್ರು, ಅವರ ಒಂದು ಥಿಂಕಿಂಗೇ ಬೇರೆ ಥರ ಇತ್ತು. ಡಿಫ್ರೆಂಟ್ ರೀತಿಯ ಸಿನಿಮಾಗಳನ್ನ ಮಾಡಿದ್ರು ಅವರು. ಸ್ಟಾರ್ಟಿಂಗಲ್ಲಿ ಬಂದಾಗ ಓಕೆ ಫ್ಯಾಮಿಲಿ ಲವ್ ಸ್ಟೋರಿಗಳು ಆ ರೀತಿ ಒಂದು ಯೂತ್ ಎಂಟರ್ಟೈನರ್ಸ್ ಅಂತ ಮಾಡ್ಕೊಂಡು ಬರ್ತಾಯಿದ್ರೆ ಅದಾದಮೇಲೆ ಕಂಪ್ಲೀಟ್ಲಿ ಸ್ವಿಚ್ ಆಗಿ ಐ ಥಿಂಕ್ ತುಂಬ ಡಿಫ್ರೆಂಟ್ ರೀತಿಯ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದಿತ್ತು ಅಂತ ಅನಿಸುತ್ತೆ. ಯಾವತ್ತೂ ಇಮೇಜನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋದವರೆ ಅಲ್ಲ ಅಂತ ಅನಿಸುತ್ತೆ. ಐ ಥಿಂಕ್ ಡಿಫ್ರೆಂಟಾಗಿ ಶುರು ಮಾಡಿದ್ರು. ನನಗಂತೂ ಇವತ್ತಿಗೂ ಪೃಥ್ವಿ ಸಿನಿಮಾ ಭಾಳನೇ ಇಷ್ಟ ನನಗೆ. ಆ ಸಿನಿಮಾ ಏನು ಬ್ಯೂಟಿಫುಲ್ಲಾಗಿ ಮಾಡಿದರು ಅಂತ. ಅದಾದಮೇಲೆ ನೆಕ್ಸ್ಟ್ ಜಾಕಿಯಿಂದ ಶುರು ಮಾಡಿದ್ಮೇಲೆ ಅಥವಾ ಅದಕ್ಕಿಂತ ಮುಂಚೆನೋ ಸಕ್ಕ ಡಿಫ್ರೆಂಟ್ ರೋಲ್ಸ್ನ ತೊಗೊಳೋಕ್ಕೆ ಶುರು ಮಾಡಿದ್ರು. ಆ ಒಂದು ಅವರ ಒಂದು ಏನು ಸೆಟ್ ಮಾಡ್ಕೊಂಬಂದ್ರೆ ಅದನ್ನು ಬ್ರೇಕ್ ಮಾಡಿ ಪಾತ್ರಗಳನ್ನ ತೊಗೊಳೋದಕ್ಕೆ ಶುರು ಮಾಡಿದ್ರು. ಐ ಥಿಂಕ್ ನನಗೆ ತುಂಬಾ ಇಷ್ಟ ಆಗಿದ್ದು ಅವಾಗ ಅವರು ಎಲ್ಲ ಏನಾಗ್ತಿದೆ ಸಿನಿಮಾದ ಔಟ್ಕಮ್ ಏನು ಏನನ್ನು ತಲೆಗೆ ಹಾಕೊಳ್ದಲೆ ಓಕೆ ಒಂದು ಒಳ್ಳೆ ಸಿನಿಮಾ ಮಾಡ್ತಾಯಿನಿ, ವಿಭಿನ್ನವಾದ ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಆ ರೀತಿ ಫ್ಯಾನ್ಸನ್ನು ಗಳಿಸ್ಕೊಂಡ್ರು. ಬರೀ ಫ್ಯಾನ್ಸ್ ಮಾತ್ರ ಫಾಲೋ ಮಾಡ್ತಿದ್ರು ಅಂತಲ್ಲ, ಅವ್ರನ್ನ ಎಲ್ಲರೂ ಇಷ್ಟಪಡೋದಕ್ಕೆ ಕಾರಣ ಯಂಗ್ಸ್ಟರ್ಸ್ಗೂ ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಬಂದರು ಅವರು. ಪಿ ಆರ್ ಕೆ ಪ್ರೊಡಕ್ಷನ್ ಹೌಸ್ ನೋಡಿ ಇವತ್ತಿನ ದಿನ ಕೆ ಎಫ್ ಐಗೆ ಮಾದರಿಯಾಗಿ ನಿಂತಿತ್ತು. ಲಾಕ್ಡೌನಲ್ಲಿ ಎರಡು ಸಿನಿಮಾ ರಿಲೀಸ್ ಮಾಡ್ತಾರೆ ಓ ಟಿ ಟಿ, ಆ ಪ್ಲಾಟ್ಫಾರ್ಮ್ ಅಂದ್ರೇ ಯಾರು ಹೆದರ್ಕೋತಿರ್ಬೇಕಾದ್ರೆ ಡೈರೆಕ್ಟಾಗಿ ರಿಲೀಸ್ ಮಾಡಿದ್ರು. ಒಂದು ಹೊಸ ರೀತಿ ಅಲ್ಲೇನೆ ಅಲ್ಲಿ ಕ್ರಿಯೇಟ್ ಮಾಡಿದ್ರು. ಏ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಈ ಥರ ಸಿನಿಮಾ ಮಾಡ್ತಾರೆ. ಎಷ್ಟು ಬ್ಯಾಕ್ ಟು ಬ್ಯಾಕ್ ಪಿ ಆರ್ ಕೆ ಪ್ರೊಡಕ್ಷನ್ ಹೌಸಸ್ಸಿಂದ ಅನೌನ್ಸ್ ಆಗ್ತಾ ಬಂತು. ಹೊಸ ಹೊಸ ಟ್ಯಾಲೆಂಟ್ಗಳನ್ನ ಚೂಸ್ ಮಾಡಿ ಹೊಸ ಹೊಸ ಸಿನಿಮಾಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಹಿ ವಾಸ್ ಡಾರ್ಲಿಂಗ್ ಆಫ್ ಕ್ಲಾಸ್ ಆ್ಯಂಡ್ ಮಾಸ್ ಆ್ಯಂಡ್ ನಿಮಗೆ ಸೆಲೆಬ್ರಿಟೀಸ್ ಯಾರನ್ನೇ ತೊಗೊಳ್ರಿ. ಹಿಂಗೆ ಆ ಒಳ್ಳೆತನ ಆ್ಯಂಡ್ ಅವರ ಒಂದು ವಿಷನ್ ಇದೆಯಲ್ಲ, ಆ ವಿಷನ್ ಬೇಕಿತ್ತು ರೀ ನಮ್ಮ ಇಂಡಸ್ಟ್ರಿಗೆ. ಇವತ್ತಿನ ದಿನ ಇರೋ ಇಂಡಸ್ಟ್ರಿಗೆ ಆ ವಿಷನ್ ಬೇಕಿತ್ತು. ಈಗಿನ ನೆನ್ನೆ ಯಾವುದೋ ಒಂದು ಪೋಸ್ಟನ್ನು ಶೇರ್ ಮಾಡಿದರು, ಐ ಥಿಂಕ್ ಆ ಒಂದು ಫಾರೆಸ್ಟ್ ಟ್ರಯಲ್ಸಲ್ಲಿ ತೆಗೆದಿರುವಂಥ ಒಂದು ಸಿನಿಮಾ ಅಂಡರ್ ವಾಟರ್ ಶೂಟ್ ಇತ್ತು. ನಾನು ಹಾಕ್ಕೊಂಡಿದ್ದೆ, ಓ ಏನಪ್ಪ ಒಂದು ಮುತ್ತಿನ ಕತೆ ಇದೆ, ಏನಾದರೂ ಸೆಕೆಂಡ್ ಪಾರ್ಟ್ ಥರ ಏನಾದರೂ ಮಾಡ್ತಾಯಿದಾರಾ, ಏನು ಗಂಧದ ಗುಡಿ ಬರ್ತಾ ಇದೆಯಾ ಅಂತ ಆ ಥರ ಎಲ್ಲ ಕ್ವೆಶನ್ಸ್ ಇತ್ತು. ತುಂಬಾ ಒಳ್ಳೆ ಮಾತುಗಳು ಕೇಳಿ ಬರ್ತಾ ಇತ್ತು ಅದ್ರ ಬಗ್ಗೆ. ಏನರಿ ಸಿನಿಮಾ ಗಿನಿಮಾ ಎಲ್ಲ ಬಿಟ್ಟು ಸೈಡ್ಗೆ ಎಲ್ಲದನ್ನು ಸೈಡ್ಗೆ ತೊಗೊಂಬಂದು ಇಟ್ಬಿಟ್ರುವೆ, ಆ್ಯಸ್ ಎ ಹ್ಯೂಮನ್ ಬೀಗ್ ಒಂದು ಒಬ್ಬ ಒಳ್ಳೆ ಮನುಷ್ಯನಾಗಿದ್ರು ಅವರು ಆ್ಯಂಡ್ ಅವ್ರು ಇವತ್ತು ನಮ್ಮ ಜೊತೆ ಇರಬೇಕಾಗಿತ್ತು. ಹೇಳ್ದಲ್ಲ ಇನ್ನು ನಮ್ಮದೊಂದು ಕನಸಿತ್ತು, ಆ ಕನಸಾಗಿ ಉಳಿತು. ಪ್ರಾಬ್ಲಿ ನಾನಷ್ಟು ಪುಣ್ಯ ಮಾಡಿರಲಿಲ್ವೇನೋ, ಮೇ ಬಿ ಅವ್ರ ಜೊತೆ ವರ್ಕ್ ಮಾಡುವಷ್ಟು ಪುಣ್ಯ ನಾನು ಮಾಡಿರಲಿಲ್ಲ ಅಂತ ಅನಿಸ್ತೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೇನೆ ಇವತ್ತೊಂದು ಮರೆಯಲಾರದ ದಿನ ಕಂಡ್ರಿ. ಇವತ್ತು ಏನು ಅದು ತುಂಬಲಾರದ ನಷ್ಟ. ಅದು ಒನ್ ಆಫ್ ದ ಪಿಲ್ಲರ್ಸ್ ಇವತ್ತಿನ ದಿನ ಕೆ ಎಫ್ ಐ ಇವತ್ತು ಈ ಮಟ್ಟದಲ್ಲಿ ನಿಂತಿದೆ, ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಒಂದು ನಮ್ಮ ಇಂಡಸ್ಟ್ರಿ ಇವತ್ತು ಗಟ್ಟಿಯಾಗಿದೆ ಅಂತಂದರೆ ಅದಕ್ಕೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪಿಲ್ಲರ್ಸ್ ಅಪ್ಪು ಅವರು. ಇವತ್ತು ಕಳ್ಕೊಂಡಿದ್ದೀವಿ ಬಟ್ ಎಲ್ಲೇ ಇದ್ರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಓಂ ಶಾಂತಿ, ಅವ್ರು ಯಾವುದೇ ಜಾಗದಲ್ಲಿದ್ದು ಸುಖವಾಗಿ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ನನಗೇನು ಅನ್ನಿಸ್ತೋ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು, ಸೊ ಶೇರ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮುಂದೆ ಬಂದಿದ್ದೆ. ಅಪ್ಪು ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾ ಧನ್ಯವಾದ ನೋಡಿದ್ದಕ್ಕೆ.